ಸ್ನೇಹಿತರೆ ನಮಸ್ಕಾರ. ಹೇಗಿದ್ರೆ ಎಲ್ಲರೂ, ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಇವತ್ ನಾನಂತಂದ್ರೆ ಹಾಶಿಯಾಳ ತಾಂಡೂಕ್ ಬಂದಿದ್ದೀನಿ, ಅಂದ್ರೆ ಲಿಂಗಸೂರು ತಾಲೂಕು ರಾಯಚೂರು ಜಿಲ್ಲೆಗೆ ಬಂದಿದ್ದೀನಿ. ಟಿ ಆರ್ ನಾಯಕರು ಸರ್ ಇದ್ದಾರೆ, ನನಗೆ ಕರೆಸಿದ್ರು ಬಹಳ ಪ್ರೀತಿಯಿಂದ. ಅವರು ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತ ಡಿಐಜಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು, ಈಗಾಗಲೇ ನಿವೃತ್ತಿ ಆಗಿದ್ದಾರೆ ಸರ್ ಅವರು. ಬಟ್ ಅಷ್ಟೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ರು, ಡಿಐಜಿ ಆಗಿ ವರ್ಕ್ ಮಾಡಿದ್ರು, ಅವ್ರ ಒಂದು ಸರಳತೆ ಎಲ್ಲರಿಗೂ ಒಂದು ಸ್ಫೂರ್ತಿ ಅಂತ ಹೇಳ್ತೇನೆ ನಾನು. ಯಾಕಂತಂದ್ರೆ ಟೋಟಲ್ ಆಗಿ ಅವ್ರ ಹತ್ರ ಅಂತಂದ್ರೆ ಒಂದು 600 ಕುರಿಗಳು ಸಾಕಾಣಿಕೆ ಮಾಡಿದ್ದಾರೆ ಅವರು, ಕಡಿಮೆ ವೆಚ್ಚದಲ್ಲಿ. ಆಮೇಲೆ ಲೋ ಕಾಸ್ಟ್ ಅಲ್ಲಿ ಎಲ್ಲರೂ ಹೈಟೆಕ್ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರ ನೆಲದ ಮೇಲೆ ಮಾಡಿದ್ದಾರೆ. ಅವ್ರ ಸರಳತೆ ನೋಡಿದ್ರೆ ಗೊತ್ತಾಗುತ್ತೆ ಯಾತರ ಅಂತ ಹೇಳಿ. ಗೇಶಿ, ಹಂಗಾಗಿ ನಮ್ಮ ಒಂದು ಯುವಕರಿಗೆ ಸರ್ ಏನಾದ್ರೂ ಒಂದು ನಿಮ್ಮಿಂದ ಮಾಹಿತಿ ಕೊಡೋಕಾಗುತ್ತೆ ಅಂತ ಹೇಳಿ ಅವ್ರು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಖಂಡಿತ ಅಬ್ದುಲ್ ಅವರೇ ಬರ್ರಿ ನಮ್ಮ ಹತ್ರ, ಬಂದ ಗೇಶಿ ಮಾಹಿತಿ ಪಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸರ್ ಅಲ್ಲಿಂದ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು. ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಎಲ್ಲ ತಮಗೂ ಮತ್ತು ಎಲ್ಲ ವೀಕ್ಷಕರಿಗೆ ನನ್ನ ಉತ್ಪೂರ್ವಕ ಸ್ವಾಗತ. ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ನನಗೆ. ನಾನು ಟಿ ಆರ್ ನಾಯಕ್ ಅಂತ, ಆಶಿಯಾಳ ತಾಂಡ, ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದಲ್ಲೇ ಒಂದು ಹೆಸರು ಗಳಿಸಿರತಕ್ಕಂಥ ಆಶಿಯಾಳ ತಾಂಡದ ನಿವಾಸಿ ನಾನು. ನಾನು ಇಲಾಖೆಯಲ್ಲಿ ಸೇರಿ 91 ಬೆಂಗಳೂರಲ್ಲೇ ಜೀವನ ಮಾಡಿ ACP, SP, DIG ಆಗಿ ನಿವೃತ್ತಿ ಹೊಂದಿರುತ್ತೇನೆ. ಈಗ ನಾನು ನಿವೃತ್ತಿ ಹೊಂದಿ 14 ಆಗಿರುತ್ತದೆ. ನಾನು ನಿವೃತ್ತಿ ಹೊಂದಿದ ನಂತರ ನಾನು ಒಂದು ವಿಚಾರ ಮಾಡಿದೆ. ಜನ್ಮಭೂಮಿ ಕರ್ಮಭೂಮಿ ಅಂತ ಇರ್ತದೆ ಜೀವನದಲ್ಲಿ. ನಾನು ಜನ್ಮಭೂಮಿಗೆ ಏನಾದರೂ ಮಾಡಬೇಕಂತ ತಿಳಿದುಬಿಟ್ಟು, ಅಂದರೆ ಅದಕ್ಕೆ ಕಾರಣ ನನ್ನ ತಂದೆ ಶ್ರೀ ದಿವಂಗತ ಶ್ರೀ ರಾಮಚಂದ್ರ ನಾಯಕ್ ಮತ್ತು ನನ್ನ ಅಜ್ಜ ದಿವಂಗತ ಲಾಲ್ ಸಿಂಗ್ ನಾಯಕರು ಕಾರಣ. ಯಾಕೆ ಅಂದರೆ ಆ ಕಾಲದಲ್ಲಿ ನನ್ನ ಅಜ್ಜನವರು ಈ ಲಂಬಾಣಿ ಜನಾಂಗದಲ್ಲಿ ಹುಟ್ಟಿದ್ರು ಕೂಡ ಆ ಕಾಲದಲ್ಲಿ ಒಂದು 100 ಹೆಚ್ಚಿನ ಲ್ಯಾಂಡ್ ಜಮೀನ್ದಾರರಿದ್ದರು. ನಮ್ಮ ತಂದೆಯವರಿದ್ದರು, ಅವರ ಕಾಲದಲ್ಲಿ ಒಂದು 100 ಕುರಿ ಇಡ್ತಿದ್ರು ಯಾವಾಗಲೂ ಖಾಯಂ. ಹೆಚ್ಚಿಗಿದ್ದು ಅದು ಮಾರಿಬಿಡೋದು, ಒಂದು 100 ಕುರಿ ಇಟ್ಬಿಟ್ಟು ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ರು. ಈಗ ಇರುವಂತಹ ಒಂದು 600 ಕುರಿಯಲ್ಲಿ ಆ ಕುರಿಯ ವಂಶಗಳು ಕೂಡ ಇದೆ. ಮೊದಲಿಂದ 100 ಕುರಿಗಳು ಬಂದಿದ್ದು, ಆ 100 ಕುರಿ ಇದರಲ್ಲೇ ಇದ್ದಾವೆ. ಅದರಲ್ಲಿ ನಾನು ಕೂಡ ಸೇರಿಸಿದ್ದೇನೆ. ನಿವೃತ್ತಿ ಹೊಂದಿದ ನಂತರ ಆ ಜಮೀನು ಮತ್ತು ಜಮೀನಿಂದ ಬಂದಿರತಕ್ಕಂತಹ ಒಂದು ಎಲ್ಲಾ ತ್ಯಾಜ್ಯಗಳನ್ನ ನಾನು ಯಾಕೆ ಬಳಸ್ಕೋಬಾರದು ಅಂತ ಹೇಳಿ ಒಂದು ಆ ಕುರಿಗಳನ್ನ ಮಾಡಿ, ಅಂದ್ರೆ ಯಾವ ವಸ್ತು ಸಿಗ್ತದೆ, ನಮ್ಮಲ್ಲಿ ಜೋಳ ಬೆಳಿತೀವಿ, ಸಜ್ಜಿ ಬೆಳಿತೀವಿ, ತೊಗರಿ ಬೆಳಿತೀವಿ, ಅದರ ಹೊಟ್ಟು, ಅದರ ಕಮೇವು, ಅದರ ಕಾಳು, ಅದನ್ನೇ ಯುಟಿಲೈಸ್ ಅದನ್ನೇ ಉಪಯೋಗಿಸಿಕೊಂಡು ನಾನು ಮೊದಲು ಒಂದು 250 ಕುರಿ ಶುರು ಮಾಡಿದೆ. ಇವತ್ತಿಗೆ 600 ಇದೆ. ಪ್ರತಿ ತಿಂಗಳು ನಾನು 20 ಗಂಡು ಮರಿಗಳನ್ನು ಮಾರ್ತೀನಿ. ಎವರೇಜ್ ಮಿನಿಮಮ್ 10,000-15,000 ಒಳಗೆ ಹೋಗ್ತದೆ. ತದನಂತರ ಬಕ್ರೀದ್ ಹಬ್ಬಕ್ಕೆ ಅಂತ ಹೇಳಿ ನಾನು ಕನಿಷ್ಠ ಒಂದು ಯಾವ ಕಾಲು ಒಂದು 200 ಕುರಿ ಮಾಡಿದ್ರೆ ನನ್ನ ಕುರಿಯಿಂದ ಬಂದಂತ ಒಂದು 100-150 ಮರಿ, ಒಂದು 50 ಮರಿ ಹೊರಗಡೆಯಿಂದ 6,000-8,000 ಮಾಡಿಬಿಟ್ಟು ಸುಮಾರು ಈಗ 3-4 ವರ್ಷದಿಂದ ಪ್ರತಿ ವರ್ಷ ಒಂದು 200-250 ಮಿನಿಮಮ್ ಅಂದ್ರೆ 180 ಒಂದು ಮಾಡಿದ್ದೇನೆ. ಎವರೇಜ್ 15,000-20,000 ತನಕ ಮಾರಿದ ಒಂದು ಇದೆ. ಕನಿಷ್ಠ ಅದು ದೊಡ್ಡ ಪ್ರಮಾಣದಲ್ಲಿ ಬರೋದು ಒಂದು 25-30 ಲಕ್ಷ ರೂಪಾಯಿ ಬರ್ತದೆ ಆದಾಯ. ಅದರಿಂದ ಪ್ರತಿ ತಿಂಗಳಂತೂ 1.5-2 ಲಕ್ಷ. ಇದು ನಾನು ಪ್ರತಿ ತಿಂಗಳ ಒಂದು 20 ಮರಿಗಳನ್ನು ತೆಗಿತೀನಿ. ಅದು ಒಂದೊಂದು ಸಲ 2.5 ಲಕ್ಷ ಬರ್ತದೆ, ಒಂದೊಂದು ಸಲ ಸಣ್ಣ ಇದ್ರೆ 2 ಲಕ್ಷ ಬರ್ತದೆ. ಅದರಿಂದ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಒಂದು 7-8 ಜನ ಒಂದು ಕೆಲಸ ಮಾಡೋರಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಿಸಿ ಅಂತ ಹೇಳಿದಕ್ಕೆ ಒಂದು ಪ್ರೇರಣೆ ಆಗಿದೆ ಅಂತ ನಾನು ತಿಳ್ಕೊಂಡ್ಬಿಟ್ಟು ತಮಗಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ. ತಾವುಗಳು ಕೂಡ ನಾನು ನಿವೃತ್ತ DIG ಬೆಂಗಳೂರದಲ್ಲೇ ಬೆಳೆದವನ್ನೆಲ್ಲ ಪೂರ್ತಿ ಮಕ್ಕಳು 3 ಡಾಕ್ಟರು ಆದರೂ ಸಹಿತ ನಾನು ಇಲ್ಲಿ ನನ್ನಿರತಕ್ಕಂಥ ಜಮೀನು ಅವನ್ನೆಲ್ಲ ಉಪಯೋಗ ಮಾಡಿಕೊಂಡ್ಬಿಟ್ಟು ತಾವುಗಳು ಮಾಡಿದ್ರದಲ್ಲಿ ಬಹಳ ಉತ್ಪನ್ನ ಇದೆ ಅಂತ ನಾನು ಹೇಳಲಿಕ್ಕೆ ನನ್ನ ಒಂದು ಜೀವಂತ ಉದಾಹರಣೆ ಅಂತ ಹೇಳಕ್ಕೆ ಹೇಳ್ತಾನೆ. ನಾನೀಗ ನನಗೆ 75 ವರ್ಷ ನಡೀತಾ ಇದೆ. ಈ ವಯಸ್ಸಿನಲ್ಲಿ ಕೂಡ ನಾನು ಮಾಡಿದಂತಹ ಶೆಡ್ಗಳನ್ನು ತಾವು ಬಂದು ನೋಡಬಹುದು. ಬಹಳ ಅವೈಲೇಬಲ್ ಏನು ವಸ್ತು ಇದೆ ನೆಲದ ಮೇಲೇನೆ, ಅದರಿಂದ ವರ್ಷಕ್ಕೆ ಕನಿಷ್ಠ 80-100 ಟ್ರ್ಯಾಕ್ಟರ್ ಗೊಬ್ಬರ ನಾನು ತೆಗಿತಾ ಇದ್ದೇನೆ. ಅಂದ್ರೆ ಒಂದು 5 ಲಕ್ಷದ ಗೊಬ್ಬರ ವರ್ಷ ನನಗೆ ಕೊಡ್ತಾ ಇದ್ದೀನಿ, ಮಿನಿಮಮ್ 5 ಲಕ್ಷದ್ದು. ಹೀಗಾಗಿ ಆ ಗೊಬ್ಬರನ ನಾನು ಸಾವಯವ ಕೃಷಿಯಲ್ಲಿ ತೊಡಗಿಸಿದ್ದೇನೆ. ನನಗೆ ಸಾವಯವ ಕೃಷಿ ಪೂರ್ತಿ ನನ್ನ ಆಲ್ಮೋಸ್ಟ್ ನನ್ನ ಲ್ಯಾಂಡ್ ಪೂರ್ತಿ ನನ್ನ ಜಮೀನು ಪೂರ್ತಿ ಸಾವಯವ ಕೃಷಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕಂದ್ರೆ ನಾನು ಯೂಸ್ ಮಾಡ್ತಿರೋದೇ ಕುರಿ ಗೊಬ್ಬರ ಮತ್ತು ನಮ್ಮ ಎತ್ತು ಎಮ್ಮಿ ಇವೆಲ್ಲ ಇದಾವೆ, ಕೋಳಿ ನಾನು ಎಲ್ಲ ಸಾಕಾಣಿಕೆ ಮಾಡ್ತೀನಿ ಪ್ರಿಯ. ನಾನು ಅದಕ್ಕೆ ತಮಗಲ್ಲಿ ನಾನು ಹೇಳೋದಂದ್ರೆ ನಮ್ಮ ಇದನ್ನು ವಿಸಿಟ್ ಮಾಡಿದ್ರೆ ಮಿನಿಮಮ್ ನಿಮಗೆ ಯಾವುದೇ ಕಾರಣಕ್ಕೂ ಯಾವಾಗಲೂ ನಡೆದ ಕನಿಷ್ಠ 150-250 ಗಂಡು ಮರಿ ಇರ್ತವೆ. 400 ಕುರಿ ಅಂತೂ ಕನಿಷ್ಠ ಇದ್ದೇ ಇದ್ದಾರೆ.
ಹೆಣ್ಣು ಮರಿ ಹೆಣ್ಣು ಕುರಿ ಕೊಡಂಗಿಲ್ಲ. ಯಾರಾದ್ರೂ ನೀವು ಸಾಕ್ತೀವಿ ಚೆನ್ನಾಗಿ ಮಾಡ್ತೀವಿ ಅಂದ್ರೆ ನಿಮ್ಮ ಪ್ರೋತ್ಸಾಹಕ್ಕೆ ಬೇರೆ ಕಡೆಗಿಂತ ಒಂದು 500 ರೂಪಾಯಿ ಕಡಿಮೆ ರೇಟ್ ನಲ್ಲಿ ನಿಮ್ಗೆ ಕೊಟ್ಬಿಟ್ಟು ನೀವು ಚೆನ್ನಾಗಿ ಮುಂದೆ ಬರಬೇಕಂದ್ರೆ ನಾನು ಒಂದು ಪ್ರೋತ್ಸಾಹ ನೀಡಿದೆ ಅಂತ ಹೇಳಿ ನಿಮ್ಮನ್ನು ಇಚ್ಛಾ ಪಡ್ತಾ ಇದ್ದೀನಿ. ಸರ್, ಈಗ ಬಹಳಷ್ಟು ಜನ ಅಂತಿರ್ತಾರೆ ಈಗ ಯಾಕಂತಂದ್ರೆ ನೀವು ನಿವೃತ್ತ DIG ಸರ್ ಅವರು, ಯಾಕಂತಂದ್ರೆ ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ನಾವು ಇಷ್ಟೆಲ್ಲ ಆಗಿದೆ ಒಂದು ದೊಡ್ಡ ದೊಡ್ಡ ಬಿಸಿನೆಸ್ ಮಾಡ್ಬೇಕಂತ ಪ್ಲಾನಿಂಗ್ ಆಗ್ತಾರೆ ಸರ್ ಬಹಳಷ್ಟು ಜನ ಎಲ್ಲ. ಸೊ ನಾವು ನಮ್ಮ ಹತ್ರ ಇಷ್ಟೆಲ್ಲ ಸೋರ್ಸ್ ಇದೆ, ಏನಾದ್ರೂ ಒಂದು ಬೇರೆ ಬೇರೆ ಒಂದು ಸಿಟಿಯಲ್ಲಿ ಮಾಡೋಣ ಅಂತಿರ್ತಾರೆ. ನೀವು ಅಂದ್ರೆ ಜನ್ಮಭೂಮಿ ಕರ್ಮಭೂಮಿ ಅಂತ 100ಕ್ಕೆ 100 ಸತ್ಯ ಸರ್ ಅದನ್ನ, ನಾವು ಬಂದಿರುವಂತ ದಾರಿನ ಬಿಡಬಾರ್ದು. ಸೊ ಹಂಗಾಗಿ ಇಲ್ಲಿ ಎಲ್ಲ ಹಳ್ಳಿಯಲ್ಲಿ ಇದ್ಕೊಂಡು ಈ ತರ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಿ ನಮ್ಮ ಯುವಕರು. ಸೊ ಈಗೆಲ್ಲ ಲಾಕ್ಡೌನ್ ಇಂದ ಜಾಬ್ ಕಳ್ಕೊಂಡು ಮನೆಯಲ್ಲಿ ಇದಾರೆ, ಅಲ್ಲಿ ಇಲ್ಲಿ ಕೆಲಸ ಮಾಡ್ಬೇಕಂತಿರ್ತಾರೆ ಸರ್, ಅಂತ ಏನಂತ ಸರ್ ಕಿವಿ ಮಾತು ತಾವ್ ಏನಂತ ಹೇಳ್ತಾರೆ ಸರ್ ಸ್ಫೂರ್ತಿದಾಯಕ ಮಾತು? ನೋಡ್ರಿ ಅಬ್ದುಲ್ ಅವರೇ, ತಾವೇ ಈಗ ಹೇಳಿದ್ರಿ ನಮ್ಮಂತ ಯುವಕರು ಕೊರೋನಾದಲ್ಲಿ ಈ ಕೊರೋನಾ ಅಂತ ಇದೆ, ಇನ್ನೊಂದು ಏನ್ ಬರ್ತದೆ ಗೊತ್ತಿಲ್ಲ ಜೀವನ ಸರ್, ಅದನ್ನ ಫೇಸ್ ಮಾಡ್ಬೇಕಾಗ ಸ್ವಂತ ಉದ್ಯೋಗ ಅಂತ ಇದ್ದುಬಿಟ್ರೆ ತಾವೆಲ್ಲ ನಂಬಲಿಕ್ಕಿಲ್ಲ. ಒಂದು 10 ಕುಟುಂಬಗಳು ಬದುಕ್ತಾ ಇದ್ದೇವೆ, ನಾನು ಸುಖವಾಗಿ ತಿಂಗಳಿಗೆ ನಾನು ನಿವೃತ್ತಿ ಡಿವೈಜನ್ನಲ್ಲಿ ಒಂದು 2 ಲಕ್ಷ ರೂಪಾಯಿ ತಿಂಗಳ ನಾನು 2-2.5 ಲಕ್ಷ ತಿಂಗಳ ಸಂಬಳ ಸಂಪಾದನೆ ಮಾಡ್ತಾ ಇದ್ದೇನೆ. ಮತ್ತೆ ನನ್ನ ಹೊಲಗಳು ಬಹಳ ಚೆನ್ನಾಗಿದ್ದೇವೆ, ಆರೋಗ್ಯ ಚೆನ್ನಾಗಿರ್ತದೆ. ಹೌದು, ನಾನು ಬೆಂಗಳೂರಲ್ಲಿ ಬಹಳ ಜೀವನ, ನಾನು ಪೂರ್ತಿ ನನ್ನ ಸರ್ವಿಸೇ ಪೂರ್ತಿ ಬೆಂಗಳೂರು. ನನ್ನ ಅಧಿಕಾರಿಗಳು ಬಹಳ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ರು, ನನಗೆ ಎಲ್ಲಿಯೂ ಟ್ರಾನ್ಸ್ಫರ್ ಮಾಡಲಿಲ್ಲ. ನನಗೆ ಹಾಗೆಲ್ಲ, ನನ್ನ ದೊಡ್ಡ ಸಸಿಗಳು ಡಾಕ್ಟರ್, ನನಗೆ 3 ಜನ ಮಕ್ಕಳು, ಅದ್ರ ಬಗ್ಗೆ ದೊಡ್ಡ ಮಗ ಅವನು ರೇಡಿಯಾಲಜಿಸ್ಟ್ ಇದ್ದಾನೆ, ಅದು ಕೊಲಂಬಿಯಾ ಎಸಿ ಹಾಸ್ಪಿಟಲ್ ಅಲ್ಲಿ ಹೆಡ್ ಇದ್ದಾನೆ, ರೇಡಿಯಾಲಜಿಸ್ಟ್ ಇದ್ದಾನೆ. ಅವ್ರ ಮಿಸ್ಸಸ್ ಕೂಡ ಡಾಕ್ಟರ್ ಇದ್ರು ಕೂಡ, ನಾನು ಒಂದು ವಾರ ಬರ್ತೀನಿ, ಒಂದು ವಾರ ಬೆಂಗಳೂರು ಇರ್ತೀನಿ. ನಾನಿರಲ್ಲ ಟೈಮ್ನಾಗ ನನ್ನ ದೊಡ್ಡ ಸಸಿ ಬಂದ್ಬಿಟ್ಟು ಆಕಿ ಒಂದು ವಾರ ಇರ್ತಾರೆ, ಆಕಿ ಬಂದ್ಬಿಟ್ಟು ಕೂಡ ಪೂರ್ತಿ ಇದನ್ನ ನೋಡ್ಕೊಂಡು ಹೋಗ್ತೀನಿ ಸರ್. ಅಂದ್ರೆ ಅಷ್ಟೆಲ್ಲ ಇದು ಇದ್ರು ಬಟ್ ಇಲ್ಲಿಗೆಲ್ಲ ಬಂದು ಈ ತರ ಎಲ್ಲ ಮೇಕೆ ಸಾಕಾಣಿಕೆಯಲ್ಲಿ ಇಲ್ಲೆಲ್ಲ ಬಂದು ತೊಡಸ್ಕೊಂಡು ಎಲ್ಲ ಬಂದು ಹೋಗ್ತಾರಲ್ಲ ಸರ್? ಇಲ್ಲ, ಖಂಡಿತವಾಗಿ ಬಂದು ಹೋಗ್ತಾರೆ, ಅದ್ರ ಖುಷಿ ಅನ್ಸುತ್ತೆ ಸರ್ ನನಗೆ, ಬಹಳ ಖುಷಿ ಇರ್ತದೆ. ಇದು ಒಂದು ನಮಗೆ ಯಾರು ಏ ನೀನ್ ಎಷ್ಟು ದುಡ್ಡು ಗಳಿಸಿದಿ, ಯಾಕೆ ಟ್ಯಾಕ್ಸ್ ಕಟ್ಟಿದಿ, ಏನು ಯಾರು ಕೇಳಕ್ ಸಾಧ್ಯಲ್ಲ. ಮತ್ತೆ ಇನ್ನೊಂದು ತೃಪ್ತಿ ಸಿಗ್ತದೆ, ನಮಗೆ ಇಲ್ಲಿ ಆರೋಗ್ಯ ಚೆನ್ನಾಗಿ ಬೆಳೀತದೆ. ನನಗೆ 74 ವರ್ಷ ಇದ್ದೀನಿ, ನೀವು ನೋಡಿ ನೀವು ಹೇಗಿದ್ದೀನಿ. ಹೌದು ಸರ್, ಅದ್ರ ಮೇಲೆ ನಿಮ್ಗೆ ನಾನೇನು ಜಾಸ್ತಿ ಹೇಳ್ತಿಲ್ಲ. ನಮ್ಮ ಸಸಿ ಬಂದಾಗ ಕೂಡ ನೀವು ಏನಾದ್ರೂ ಮತ್ತೊಮ್ಮೆ ನಾನು ಇಂಟರ್ವ್ಯೂ ಕೊಡ್ತೀನಿ ಅಬ್ದುಲ್ ಅವರಿಗೆ. ಅವರು ಡಾಕ್ಟರ್ ಎದುರಿಸಿದ್ದೆ, ವಾರ ಒಂದು ವಾರ ಇಲ್ಲಿರ್ತಾರೆ, ಒಂದೂರು ಅಲ್ಲೆಲ್ಲ ಅಲ್ಲಿರ್ತಾರೆ. ಪೂರ್ತಿ ಜಮೀನು ಮತ್ತು ಇವೆಲ್ಲ ನಾನು ಹೇಗೆ ನೋಡ್ಕೋತಾ ಇದ್ದೀನಿ ಅದನ್ನ ನೋಡ್ಕೋತಾ ಇದ್ದ. ಸರ್, ಈಗ ಫಸ್ಟ್ ಮೇಕೆಗಳು ನಿಮ್ಮ ಹತ್ರ ಯಾವ್ಯಾವ ತಳಿಗಳು ಹೆಂಗೆ ಇದಾವೆ ಸರ್? ನಾನೆಲ್ಲ ಲೋಕಲ್ ತಳಿ ರೀ, ಇಂಡಿಯಾದ ಲೋಕಲ್ ತಳಿ. ನಾನು ಯಾವುದೇ ಇಂಪೋರ್ಟೆಡ್ ತಳಿಗಳಾಗಲಿ ಅದು ಇದು ಅಂತ ಹೇಳ್ತಾರಲ್ಲ, ಅದಕ್ಕೆ ಯಾವಾಗೂ ತಲೆ ಕೃಷ್ಣಿಲ್ಲ. ನಮಗೆ ಹೊಂದಿಕೊಳ್ಳುವಂತ ಮೇಕೆಗಳು ನಮ್ಮ ಜಾಗಕ್ಕೆ, ನಮ್ಮ ಜಾಗಕ್ಕೆ ಹೊಂದೋದ ಅಂದ್ರೆ ಅದಕ್ಕೆ ಬಳ್ಳಾರಿ ಕುರಿಗಳು ಅಂತಾರೆ, ಇಲ್ಲ ಕೆಂದು ಕುರಿ ಅಂತಾರೆ. ಕಾಡುಗಳು ಕೂಡ ಸಹಿತ ನಮ್ಮ ಮೇ ಇದು. ಹಿಂಗಾಗಿ ನಮಗ ಇವು ಮೇಂಟೆನೆನ್ಸ್ ಮಾಡೋದು ಬಹಳ ಇದೆ. ಲೋಕಲ್ ಕುರಿ ತಗೊಂಡಿದೀವಿ, ಲೋಕಲ್ ಎಲ್ಲ ಇದಾವೆ. ಇದರಿಂದ ಮತ್ತೆ ಬಹಳ ಚೆನ್ನಾಗಿ ಅವ್ಗೆ ಏನು ರೋಗ ಬರೋದಿಲ್ಲ, ಏನು ಬರೋದಿಲ್ಲ. ನೀವು ಈ ಒಕ್ಕಲ್ತನ ಇರ್ಬೋದು, ಒಕ್ಕಲ್ತನ ಮಾಡೋರಿಗೂ ಕೂಡ ಹೇಳ್ತೀರಿ, ಉಪಕಸವಾಗಿ ನೀವು ಒಂದು ಒಂದು ಏನೋ ಮೊದಲ ಕಷ್ಟಪಟ್ಟು ನೀವು ಒಂದು 50 ಮಾಡ್ರಿ, ಅದು 2 ವರ್ಷದಾಗ 100 ಆಗತ್ತೆ. ಹೌದು ಸರ್, ಒಂದು 3-4 ವರ್ಷ ಆಗ್ಬಿಟ್ಟು 200 ಕುರಿ, ಒಂದು 100 ಕುರಿ ನೀವು ಸಾಕಾಣಿಕೆ ಮಾಡ್ಕೊಂಡ್ಬಿಟ್ರೆ ಒಂದು ಕುಟುಂಬ ಒಂದು ಪಗಾರ ಇದ್ದಂಗ 25,000 ರೂಪಾಯಿ ಸಂಬಳ ಬಂದಂಗ ಆಗತ್ತೆ. ಹೌದು ಸರ್, ಖಂಡಿತ ಖಂಡಿತ ಹೇಳಿ ಸರ್, ನಿಜವಾದ ಮಾತು ಸರ್. ಅಂದ್ರೆ 100 ಆಗತ್ತಾನ ನನ್ನ ಸಲುವ್ರೆ, 100 ಆದ್ಮೇಲೆ ನಿಮ್ಮ ಸಲುವುತ್ತೆ ನನಗೆ ಆಗುತ್ತೆ. ಒಂದು 100 ಕುರಿ ಆಗ್ಬಿಟ್ರೆ ಆಮೇಲೆ ತಾನೇ ಬೆಳ್ಕೊಂತ ಹೋಗುತ್ತೆ. ನಾನು ನೋಡಿ ನಮ್ಮ ತಾತನ ಕಾಲದಿಂದದ್ದು 100 ಕುರಿ ಇದ್ದು, ನಾನು ಅದಕ್ಕೆ 150 ಸೇರಿಸಿ 250 ಇದ್ದು, ಇವತ್ತು ನನ್ನ ಹತ್ರ 600 ಮಿನಿಮಮ್ 600 ಅಂತ ನಾವು ಹೇಳಿದ್ವಿ. ನಾನು ಯಾವತ್ತು ಅದು ಅಷ್ಟು ಮಿನಿಮಮ್ ಇರ್ತದೆ, ಮತ್ತೆ ತಿಂಗಳ ಮಿನಿಮಮ್ ಯಾವುದೇ ಕಾರಣಕ್ಕೆ ಒಂದು 20 ಮರಿ ಮಾರ್ತೀನಿ ನಾನು. ಈಗ ಒಂದು 20 ಮರಿ ಮಾರದ ಹೇಳಿದೆ. ಈಗ ಮೊನ್ನೆ ಮರಿ ನಾನು ಒಂದು 14,000 ಕೊಟ್ಟಿನಿ, 280,000 ರೂಪಾಯಿ. ಈಗ ದಸರಾ ಹಬ್ಬದ ಖರ್ಚಿಗಾಯ್ತು ನಮಗೆ ಎಲ್ಲ. ಈ ರೀತಿಯಾಗಿ ಪ್ರತಿ ತಿಂಗಳಾಗ್ತದೆ ದೊಡ್ಡ ಪ್ರಮಾಣದಲ್ಲಿ ಮಾರೋದು ಬಕರಿ ಟೈಮ್ ದೊಡ್ಡ ಪ್ರಮಾಣ 25-30 ಲಕ್ಷ ಇದೆಲ್ಲ ಖರ್ಚಾಗ್ತದೆ. ಅದು ಲಂಬ ಸಂಬಾಗಿ ನಾನು ಉಳಿತದೆ ಸರ್. ಈಗ ಸಾಕಾಣಿಕೆ ಮಾಡಬೇಕಾಗ್ತದೆ ಯಾತರ ಸರ್? ಎಲ್ಲ ಕಟ್ಟಿ ಮೇಸದೆ ಚೆನ್ನಾಗಿರ್ತಾರೆ, ಸ್ವಲ್ಪ ಹೊರಗಡೆ ಏನಾದ್ರೂ ಬಿಟ್ಟರೆ ಚೆನ್ನಾಗಿಲ್ಲ. ಕಟ್ಟಿ ಮೋಸೋದ್ರಿಂದ ಎಲ್ಲನೂ ನೀವು ಕೊಂಡು ಹಾಕೋದ್ರಿಂದ ನಿಮ್ಗೆ ಏನು ಲಾಭ ಉಳಿಯಂಗಿಲ್ಲ. ನಿಮ್ಮಲ್ಲಿ ಇರುವಂತ ಏನೇ ಇರ್ಲದು ನೀವು ಅದನ್ನ ಅದ್ ಹೆಂಗದ ಮನುಷ್ಯ ಇದ್ದಂಗ. ಅದು ನೀವು ಏಷ್ಯಾಗ ರೂಮ್ ಆಗಿದ್ದ ಕಲ್ತ್ಬಿಟ್ರೆ ಏಷಿ ರೂಮ್ ಬೇಕಂತೀರಿ. ಹೌದು, ಅದೇ ರೀತಿಯಾಗಿ ಅವಕ್ಕೂ ಕೂಡ ನೀವು ಕಟ್ಟಿ ಹಾಕ್ಬಿಟ್ಟು ಆರಾಮ್ ಸಿಗತ್ತಂತ ಬಿದ್ದ್ಬಿಡ್ತಾವ. ಇಲ್ಲ, ನೀವು ಹೊರಗಡೆ ಅಡ್ಡಾಡ್ಸ್ಕೊಂಡ್ಬರ್ಬೇಕು. ಮನೆಯಲ್ಲಿ ಮೇನ್ ಮನೆಯಲ್ಲಿ ಬಂದಾಗ ಸ್ವಲ್ಪ ಹಾಕ್ಬೇಕು, 50-50 ಅದನ್ನ ಮಾಡೋದ್ರಿಂದ ನಿಮಗೆ ನಿಮ್ಮಲ್ಲಿ ಇರೋದಂತ ಹಾಕ್ಬೇಕು. ನೀವು ಸಜ್ಜಿ ಬಂದ್ರೆ ಸಜ್ಜಿ ಮೇವು, ಜೋಳ ಬಂದ್ರೆ ಜೋಳದ ಮೇವು, ಸಜ್ಜಿ ಕಾಳು, ತೊಗರಿ ಹೊಟ್ಟು, ಮೆಕ್ಕೆಜೋಳ ಏನು ಬೆಳಿತೀರಿ ನೀವು ಲೋಕಲ್ಲಿ ಅವೈಲೇಬಲ್ ಇದ್ದದನ್ನ ಬಿಟ್ಟು ಮತ್ತೊಂದು ಹಾಕಬಾರ್ದು. ಖರೀದಿ ಮಾಡಕ್ ಹೋದ್ರೆ ನಿಮ್ಗೆ ನುಕ್ಸಾನ್ ಬರ್ತದೆ.
ಹೌದು ಸರ್, ಖಂಡಿತ ಜಾಸ್ತಿ ಸರ್. ಈಗ ನೀವು ಎಲ್ಲಾನು ಅವೆಲ್ಲ ಏನಂತಂದ್ರೆ ಈಗ ಕೈ ತಿಂಡಿ ಆಗ್ತಿರಲ್ಲ ಸರ್, ನಿಮ್ಮ ಹೊಲದಲ್ಲಿ ಎಲ್ಲ ಬೆಳೆದಿರೋದು ಆಗ್ತಿರೇ ಅಂತೀನಿ ಸರ್. ಆತರ ಇದ್ರೆ ಇನ್ನೂ ಉತ್ತಮ ಅಂತೀನಿ ಸರ್. ಮಾರುಕಟ್ಟೆ ಮಾರೋದಕ್ಕಿಂತ ಅವನೇ ಮೇಕೆಗೆ ಹಾಕಿದ್ರೆ ಇನ್ನೂ ಲಾಭ. ತೊಗರಿ ಮಾರಾಟ ಮಾಡ್ತೀನಿ ನಾನು, ಶೇಂಗಾ ಮಾಡ್ತೀನಿ, ಬಟ್ ಅದ್ರ ತೊಗರಿ ಹೊಟ್ಟಾಗಲಿ ಶೇಂಗದ ಹೊಟ್ಟಾಗಲಿ ಜೋಳ ಸಜ್ಜೆ ಅಂತ ಸಜ್ಜೆ ನನ್ನ ಕನಿಷ್ಠ ಒಂದು 200-300 ಕ್ವಿಂಟಲ್ ಬೆಳಿತೀನಿ, ಜೋಳ ಒಂದು 100 ಕ್ವಿಂಟಲ್ ಬೆಳಿತೀನಿ, ಅವನ್ನೆಲ್ಲ ನನ್ನ ಕುರಿಗಳಿಗೆ ಯೂಸ್ ಮಾಡ್ತೀನಿ. ಅದು ಇದರಿಂದ ಇನ್ನೂ ಲಾಭದಾಯಕ ಅಂತೀರಿ ಸರ್, ಯಾಕೆ ಕೊಂಡುಗೇಶಿ ತಗೊಂಡು ಮಾಡೋದ್ರಿಂದ ಹೊಲದಲ್ಲಿ ಬೆಳೆದ್ರು ಮಾಡಿದ್ರೆ ಚೆನ್ನಾಗಿರ್ತೀರಿ ಸರ್. ನೋಡಿ, ಬ್ಯಾಂಕ್ ನಲ್ಲಿ ಹೋದ್ರೆ ನೀವು ಯಾವುದೇ ಒಂದು ವಸ್ತು ಮಾರ್ಬೇಕಾರ, ನೀವು ಫ್ಲಾಟ್ ಮಾರಿ, ಜಮೀನು ಮಾರಿ, ಮಾರ್ಬೇಕಾದ್ರೆ ಬಹಳ ತೊಂದರೆ. ಆದ್ರೆ ಇದನ್ನ ಇದು ಎಟಿಎಂ ಗಿಂತ ಜಾಸ್ತಿ ಈಗ ಕೊಡ್ತೀವಿ ಅಂದ್ರೆ 20 ಬರ್ತಾರೆ, ತಗೊಂಡೋಗ್ಬಿಡ್ತಾರೆ, 1 ರೂಪಾಯಿ ಕಡಿಮೆ ತಗೋಬಹುದು ಅಷ್ಟೇ, ಕ್ಯಾಶ್ ಕೊಟ್ಟು ಹೋಗ್ಬಿಡ್ತಾರೆ ಇದಕ್ಕೆ. ಏನ್ರಿ ಇದಕ್ಕೇನು ನಿಮ್ಗೆ ಇದು ಬೇಕಾಗಿಲ್ಲ, ನೀವು ಮುಂದೆ ಬರ್ಬೇಕಾದ್ರೆ ನಾನು ಹೇಳೋದು ನೌಕರಿ ಅನ್ನೋದಕ್ಕಿಂತ ಇದಕ್ಕಿಂತ ಬಹಳ ಬೇಕಾದ ಒಂದಿಷ್ಟು ಕುರಿ, ಒಂದಿಷ್ಟು ಕೋಳಿ, ಒಂದಿಷ್ಟು ನಿಮ್ಗೇನ್ ಅನ್ಸುತ್ತೆ ಎಲ್ಲ ನಿಮ್ಮ ಮನೆಯಲ್ಲಿ ನೋಡಿ ನೀವು. ಈಗ ನಮ್ಮ ಮನ್ಯಾಗ ಮೇಕೆ ಅದಾವ, ಅಂದ್ರೆ ಮೇಕೆ ನಾನು ಎಲ್ಲ ಸೇರಿಸಿ ಒಂದು 50 ಒಳಗಿದೆ, ಕುರಿ ಮಾತ್ರ 600 ಅದಾವ. ಮೇಲ್ ಫಿಮೇಲ್ ಎರಡು ಇದೆ ಸರ್, ಎರಡು ಮೇಲ್ ನಾನು ಮಾಡ್ತಾ ಇರ್ತೀನಿ. ಫಿಮೇಲ್ ಅಷ್ಟೇ ನೀವು ಮತ್ತೆ ಬ್ರೀಡಿಂಗ್ ಪ್ರಪೋಸ್ ಇದು ಮಾಡ್ತೀರಿ ಸರ್? ಫಿಮೇಲ್ ಮಾತ್ರ ಬೆಳೆಸ್ಕೊಂಡ್ ಹೋಗ್ತೀವಿ, ವಯಸ್ಸಾದ್ರೆ ವಯಸ್ಸಾದ್ಮೇಲೆ ಅವ್ರಿಗೆ ಕೊಡ್ತೀವಿ. ಫಿಮೇಲೆ ಚೆನ್ನಾಗಿರ್ತೀರಿ ಸರ್, ಅಂದ್ರೆ ಯಾಕಂದ್ರೆ ಮೇಕೆಗಳು ಆಗ್ತಾವ, ಸಣ್ಣ ಮೇಕೆಗಳೆಲ್ಲ ಡಿಮ್ಯಾಂಡ್. ನೀವು 20 ಫಿಮೇಲ್ ತಗೊಂಡ್ಬಿಡ್ರಿ, 20 ಮರಿ ಹಾಕ್ಬಿಡ್ತಾವ್. ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ 20 ಮರಿ ನೀವು ಅದನ್ನ ಒಂದು 8-9,000 ತರ್ತೀರಿ, ಒಂದು ಮೇ ಫಿಮೇಲ್ 10,000 ಹೈಯೆಸ್ಟ್ ಅದು. ಅದು ಈಗ ಬರೋ ತರ್ತೀರಿ, ಅದು ಈಗ ಬಿಟ್ರೆ 2 ಮರಿ ತಿಂಗಳ ಮರಿ 5,000 ಹೋಗ್ಬಿಡುತ್ತೆ. ಯಾಕಂದ್ರೆ ಸಣ್ಣ ಮರಿಗಳು ಡಿಮ್ಯಾಂಡ್ ಜಾಸ್ತಿ ಇದೆ ಸರ್. ದೊಡ್ಡ ಮರಿಗಳು ಮಾರಬೇಕಾದ್ರೆ ಅದಕ್ಕೆಲ್ಲ ವೇಟ್ ಕೇಳ್ತಾರೆ, ತೂಕ ಕೇಳ್ತಾರೆ, ಸಣ್ಣ ಮರಿಗಳು ಸಾಕಾಣಿಕೆ ತಗೊಂಡು ಹೋಗ್ತಾರೆ ಸರ್. ಅಲ್ಲ ಅದಕ್ಕೆ ನಾ ಹೇಳ್ತಾರಲ್ಲ ನಿಮ್ಗೆ, ಫಿಮೇಲ್ ತಗೊಂಡ್ಬಿಟ್ಟು ನೀವು ಅದು ಮಾಡೋದು ಬೆಸ್ಟ್. ಮತ್ತೆ ಆಗುದಿಲ್ಲ ಅಂದ್ರೆ ಒಂದು 5-6,000 ಕೆಳಗಡೆ ಮರಿ ತಗೋಬೇಡಿ ನೀವು. 6,000 ಮರಿನ ತಗೊಂಡ್ಬಿಟ್ಟು ನೀವು 6 ತಿಂಗಳ ಬೇಯಿಸಬೇಕು, ಅದು ಕನಿಷ್ಠ 13-14,000. ಅದಕ್ಕೆ ಖರ್ಚು ವೆಚ್ಚ ಒಂದು 3,000 ಬರ್ತದೆ, ನಿಮ್ಗೆ 5,000 ಉಳಿತಾರೆ. ನೀವು ಮರಿಗೆ 5,000 ಉಳಿದ್ರೆ ಇಲ್ಲೇ ನಮ್ಮ ನನ್ನ ಒಬ್ಬರು ನಮ್ಮ ಬಹಳ ಜನ ಬಗ್ಗೆ ಒಂದ್ ಎರಡು ಜನ ಉದಾಹರಣೆ ಇರ್ತೀನಿ. ಸುರೇಶ್ ಅಂತ ಬರೀದಾರೆ ಹೆಗ್ಗಾಪುರ ತಾಂಡದವರು, ಅವ್ರು ಮೊದಲು ಮಾಡ್ತಿದ್ದಲ್ಲ, ಮೊದಲು 50 ಮರಿ ಮಾಡಿಸಿದೆ, ಮೊನ್ನೆ 100 ಮರಿ ಮಾಡಿಸಿದ್ರು. 100 ಮರಿ ಮಾಡಿಸಿ ಅವ್ರ ಕುರಿ ನಾನೇ ಮಾಡಿಸಿದ್ರೆ 14 ಲಕ್ಷಕ್ಕೆ ಮಾರಿದ್ರು, ಅವ್ರ ಖರ್ಚು 8 ಲಕ್ಷ ಹೋಯ್ತು, 6 ಲಕ್ಷ ನಿವ್ವಳ ಲಾಭ ಉಳಿತು ಅವರಿಗೆ ಆರ್ ತಿಂಗಳಲ್ಲಿ. ಅವ ಏನು ಮಾಡೋ ಮನುಷ್ಯ ಅಲ್ಲ, ಒಕ್ಕಲತನ ಮಾಡೋನೆ, ಸಣ್ಣ ಇದು ಮಾಡೋ ಬಿಸಿನೆಸ್. ಅದಕ್ಕೆ ಕುರಿ ಮರಿ ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮೇಕೆಗಿಂತ ಕುರಿ ಸಾಕಾಣಿಕೆ ಬಹಳ ಉತ್ತಮ. ಹೌದು ಸರ್. ಮತ್ತೆ ಲೋಕಲ್ದಾಗಿ ಯೂಸ್ ಮಾಡಬೇಕು ನೀವು, ಅದನ್ನ ಬಿಟ್ಬಿಟ್ಟು ನಾನು ಹೈಟೆಕ್ ಮಾಡ್ತೀನಿ ಏನು ಬೇಕಾಗಿಲ್ಲ. ಶೆಡ್ ಬಗ್ಗೆ ಸೈಟ್ ನೋಡಿ ನೀವು ನೋಡಿ, ನಿಮ್ಗೆ ಹೇಳ್ಬೇಕು ನನ್ನ ಶೆಡ್ ಹೆಂಗಿದೆ ಅಂದ್ರೆ, ಹೌದು ಸರ್, ಸುಮ್ನೆ ಮೇಲೆ ಶೀಟ್ ಹಾಕಿರಿ, ಕಂಬ ನಿಲ್ಸಿರಿ, ಅಷ್ಟೇ ನನ್ನ ಶೆಡ್ ಖರ್ಚು. ಆಮೇಲೆ ಭಾಗಗಳನ್ನು ಮಾಡಿದ್ರಿ, ಏನು ಒಂದೊಂದ್ರಾಗ ಏನು ಸಣ್ಣ ಸಿಮೆಂಟ್ 6 ಫೀಟ್ ಭಾಗಗಳಲ್ಲಿ ಶೆಡ್ ಗಳನ್ನ, ಅದೇನಾಗತ್ತಂದ್ರೆ ಆಮೇಲೆ ಅದರಲ್ಲೇ ಎಲ್ಲ ಮೇಯಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಹೀಗಾಗಿ ನೀವು ಹೈಟೆಕ್ ಮಾಡಕ್ ಹೋದ್ರೆ ಅದಕ್ಕೆ ಒಂದು 10-20 ಲಕ್ಷ ಹಾಕ್ಬಿಟ್ರ, ಅದ್ರ ಬದಲಾಗಿ 5 ಲಕ್ಷ ನೀವು ಕುರಿ ತಗೊಂಡ್ಬಿಟ್ರೆ ಸಾಕು, ಅಲ್ಲೇ 1 ಲಕ್ಷ ಸಾಕು ಲಾಭ ಆಗ್ಬಿಡುತ್ತೆ. ನೀವು ಅದನ್ನ ಹೈಟೆಕ್ ಮಾಡಕ್ ಹೋಗಿ ಅದು ಯಾರು ಹೈಟೆಕ್ ಮಾಡ್ಬೇಕಂದ್ರೆ ದುಡ್ಡಿದ್ದವರು ತೋರಿಸ್ಕೊಳ್ಳಿಕ್ಕೆ, ಅವ್ರಿಗೊಂದು ದೊಡ್ಡ ಲಾಭ ಮಾಡ್ಕೊಳ್ಳಿಕ್ಕೆ. ನಾವು ಹೈಟೆಕ್ ಮಾಡೋದ್ರಿಂದ ಏನು ಸಾಧನೆ ಮಾಡಕ್ ಆಗುದಿಲ್ಲ, ಅದೇ ದುಡ್ಡಲ್ಲಿ ಹೋಗ್ಬಿಡ್ತದೆ ಅಂತ ನನ್ನ ಅನಿಸಿಕೆ. ಕರೆಕ್ಟ್ ಇದೆ ಸರ್, ನಿಮ್ಮ ಅನಿಸಿಕೆ ಟ್ರೂ ಡ್ಯೂಸ್. ಸರ್, ಈಗ ಮೇವು ಯಾತರ ಸರ್ ಇಲ್ಲಿ ತಂದು ಮತ್ತೆ ಹೊಲದಲ್ಲಿ ಹಾಕಿದ್ರೆ? ನಮ್ಮ ಹೊಲದಾಗ ನಾವು ರಾಶಿ ಮಾಡ್ತೀವಿ. ನಂದು ಒಂದು ಸುಮಾರು 170 ನಂತ ಅಜ್ಜನ ಕಾಲದಿಂದ 100 ಎಕರೆ ಜಮೀನು ಇದೆ. ಓಕೆ, ನನ್ನ ಒಂದು 120 ಎಕರೆ ಜಮೀನು ಇದೆ. ಕುರಿ ಮೇಯಿಸಿಕ ಸಂಬಂಧ 50 ಎಕರೆ ಬಿಟ್ಟಿದ್ದೇನೆ. ಒಂದು 70 ಎಕರೆ ಜಮೀನು ಇದೆ. ನಾನೆಲ್ಲ ಬೆಳೆದದ್ದೆಲ್ಲ ಕುರಿಗಳಿಗೆ ಯೂಸ್ ಮಾಡ್ತೀನಿ. ಕುರಿಗಳಿಗೆ ಜೋಳ ಬೆಳಿತೀನಿ, ಶೇಂಗಾ ಬೆಳಿತೀನಿ, ಆಮೇಲೆ ಸಜ್ಜಿ ಬೆಳಿತೀನಿ, ಮೆಕ್ಕೆಜೋಳ ಬೆಳಿತೀನಿ, ನಂತರ ಇದು ತೊಗರಿ. ಸರ್, ಈಗ ಅದ್ರದಷ್ಟೇ ಆದಾಯ ಅಲ್ಲದೆ ಈಗ ನೀವು ಅಂದ್ರಿ ಕುರಿಗಳು ಔಟ್ರ ಎಕ್ಕಿಲಿಂದ ಜಾಸ್ತಿ ಗೊಬ್ಬರದಿಂದ ಜಾಸ್ತಿ ಆದಾಯ ಇದೆ, ಅದರಿಂದ ತಿಂಗಳ ನೀವು ಇಷ್ಟ ವರ್ಷ ಎಲ್ಲ ಇಷ್ಟು ಮಾಡ್ತಾ ಇದೀರ ಅಂತೇಳಿ ಜನಗಳು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಸರ್? ನಾನಂತೂ ಮಾರಾಟ ಮಾಡ್ತಿಲ್ಲ, ಆದ್ರೆ 6,000 ರೂಪಾಯಿ ಕೇಳ್ತಾರೆ ಒಂದು ಟ್ರ್ಯಾಕ್ಟರ್ಗೆ. ಕನಿಷ್ಠ 80-100 ಟ್ರ್ಯಾಕ್ಟರ್ ಗೊಬ್ಬರ ಆಗ್ಬೇಕು. ನಿಮ್ದು ಅಷ್ಟು ಆಗತ್ತೆ ಹೇಳುದಿಲ್ಲ ನಾನು. ಹೌದು, ಕೇವಲ ನಿಮ್ದು ಒಂದು 5 ಟ್ರ್ಯಾಕ್ಟರ್ ಆದ್ರೆ ಒಂದು 100 ಕುರಿ ಇದ್ದು ಅಂದ್ರೆ 100 ಕುರಿ 10 ಆಗ್ತಾವ. ಹೌದು, 10 ಟ್ರ್ಯಾಕ್ಟರ್ ಗೊಬ್ಬರ 50,000 ಅದಕ್ಕೆ ಬಂದ್ಬಿಡ್ತಾರೆ. 6 ಎಕರೆ 10 ಎಕರೆ ಜಮೀನಿಗೆ ಹಾಕ್ಬಿಟ್ರೆ ನೀವು ಡಬಲ್ ಇಳುವರಿ ಬರ್ತದ ಜಮೀನು, ಕೃಷಿ ಆಗ್ತದೆ ಜಮೀನು, ಭೂಮಿ ಕೆಡುದಿಲ್ಲ. ಹೌದು ಸರ್, ಸಾವಯವ ಅಂತ ಸುಮ್ನೆ ಜನ ಹೇಳ್ತಾರೆ, ನಾನು ಯಾವ್ದಕ್ಕೂ ಅಪ್ಲೈ ಮಾಡಿಲ್ಲ, ಯಾವ ರಿಜಿಸ್ಟರ್ ಮಾಡಿಲ್ಲ. ನಾನು ಈ ಅಬ್ದುಲ್ ಅವರಿಗೆ ಇದಕ್ಕಿಂತ ಮೊದಲು ಒಬ್ಬರಿಗೆ ಟಿವಿನೇ ಅವನಿಗೆ ಕೊಟ್ಟಿದ್ದು, ಟಿವಿನೇ ಏನಲ್ಲ ಡಿಡಿದವರಿಗೆ ಕೊಟ್ಟಿದ್ದೆ, ಡಿಡಿ ಚಂದನ ಅಬ್ದುಲ್. ಅದು ಜಸ್ಟ್ 300 ಇದ್ದವ್ರೆ ಇದ್ದಾಗ ಅಬ್ದುಲ್ ಅವರು ಬಹಳ ಆಸಕ್ತಿ ತೋರಿಸಿದ್ರು, ಎಷ್ಟು ಅವರಿಗೆ ಫಾಲೋವರ್ಸ್ ಅಂತ ನೋಡ್ಬಿಟ್ಟು ನನಗೆ ಬಹಳ ಖುಷಿಯಾಗಿ ಅವ್ರಿಗೆ ಕೊಟ್ಟಿದ್ದೇನೆ. ಪ್ರತಿಯೊಬ್ಬರು
ಕುರಿ ಸಾಕಾಣಿಕೆ ತೊಡಸ್ಕೊಂಡ್ರ ಅದರಲ್ಲಿ ಬಹಳ ಉತ್ಪನ್ನ ಇದೆ ಅಂತ ಹೇಳಿಕ್ಕೆ ನಾನು ಹೆದೆತ್ತಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗ್ರೇಟ್ ಸರ್, ತುಂಬಾ ಖುಷಿ ಅನ್ಸಿದೆ ಸರ್ ನಮ್ಗೆ. ಕೊನೆಯದಾಗಿ ಮತ್ತೆ ನನ್ನ ನಂಬರ್ ತಗೊಳ್ಳಿ, ತಮಗೆ ಯಾವುದೇ ಸಹಾಯ ಬೇಕಾದ್ರೆ ನಾನು ಖಂಡಿತವಾಗಿ ಇದರಲ್ಲಿ ಇದ್ರಿಗೆ ಏನು ಇಲ್ಲ, ಇದ್ರಿಗೆ ಎಂತ ದಂಡ ಇದ್ರು ಕುರಿ ಸಾಕಣೆ ಮಾಡಬಹುದು ಸರ್. ಈಗ ಮಾರ್ಕೆಟಿಂಗ್ ಬಗ್ಗೆ ಹೇಳಿ, ಯಾಕಂದ್ರೆ ಬಹಳ ಜನ ಅಂತಾರೆ ಸರ್ ನಾವು ಸಾಕ್ತಿವಿ ಮಾರಕ್ ಹೋದ್ರೆ ಒಳ್ಳೆ ರೇಟ್ ಸಿಗಲ್ಲ ತಗೊಳಕ್ ಸಿಗಲ್ಲ ಅಂತಾರೆ, ಅದ್ರ ಬಗ್ಗೆ ಹೇಳಿ ಸರ್. ನೀವು ಗಂಡು ಮರಿ ಮಾಡಿ ಮರಿ ಮಾರಬೇಕಂತ ಇಚ್ಛೆ ಇದ್ರೆ ನೀವ್ ಏನ್ ಮಾಡ್ಬೇಕಂದ್ರ ಸುಮಾರು ಈ ಬಕರೀದ್ ಹಬ್ಬಕ್ಕೆ 6 ತಿಂಗಳಿದ್ದಾಗ ಸೆಟಪ್ ಮಾಡ್ಕೋಬೇಕು ಸರ್. ಆತರ 6 ತಿಂಗಳಿದ್ದಾಗ ನಿಮ್ಗೆ ಎಷ್ಟು ಅನುಕೂಲ ಅಷ್ಟು ಮರಿ ತಗೊಳ್ರಿ. ನೀವು ಒಂದ್ 5,000 ಮರಿ ತಗೊಂಡ್ರೆ ಅದು 12,000 ಹೋಗುತ್ತೆ. 6,000 ಮರಿ ತಗೊಂಡ್ರೆ ಉದಾಹರಣೆಗೆ ಬರೀ 100 ಮರಿ ತಗೊಂಡ್ರೆ ತಗೊಳ್ರಿ, ನೀವು 5 ಲಕ್ಷ ಬಂಡವಾಳ ಹಾಕ್ತೀರಿ. ಹೌದು, ಆ ಬಂಡವಾಳ ಹಾಕಿದ ಮರಿ 5 ಲಕ್ಷ ಇದ್ದದ್ದು 15 ರಂಗೆ ಹೋಗ್ತಂದ್ರೆ 15 ಲಕ್ಷ ಆಗತ್ತ, ಅಂದ್ರೆ 10 ಲಕ್ಷ ಉಳಿತ. 10 ಲಕ್ಷದಲ್ಲಿ ಒಂದು 4 ಲಕ್ಷ ನಿಮ್ಗೆ ಖರ್ಚು ಹೋಗಲಿ, 6 ಲಕ್ಷ ಉಳಿತದ ತಿಂಗಳಿಗೆ 6 ತಿಂಗಳಿಗೆ. ಅಂದ್ರೆ ನೀವು ಈಗ ಡೀಲರ್ ತಗೊಂಡು ಹೋಗ್ತಾರೆ ಸರ್ ನಿಮ್ಮ ಹತ್ರ ಬಂದ್ರೆ? ಬಹಳ ಜನ ರೀ, ಕುರಿಗೆ ನಿಮ್ಗೆ ಗೊತ್ತಿಲ್ಲರಿ, ಹುಡುಕೊಂಡ್ಕೊಂಡು ಬರ್ತಾರ ಹೈದರಾಬಾದ್ನಿಂದ, ಬೆಂಗಳೂರಿಂದ, ತಮಿಳ್ನಾಡಿನಿಂದ. ಸರ್ ಈಗ ನಮ್ಮ ಒಂದು ಯಾರಾದ್ರೂ ಸಬ್ಸ್ಕ್ರೈಬರ್ ಅವರು ಫೋನ್ ಮಾಡಿದಾರೆ ಸರ್, ನಮ್ದು ಸೇಲ್ ಆಗ್ತಿಲ್ಲ ಅಂತೇಳಿ, ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಿ? ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಕಳಿಸಿ, ಇದ್ದ ಅವ್ರ ಇದ್ದ ಜಾಗದಲ್ಲಿ ಕಳಿಸ್ತೀನಿ. ನಾವು ಯಾವತ್ತು ಇಲ್ಲಿದ್ದು ಒಂದ್ ಮರಿ ಹೋಯ್ದು ಮಾರಾಟ ಮಾಡಿಲ್ಲ. ಹೌದಾ ಸರ್? ನಮ್ ಜನಗಳು ನಿಮ್ಲಿಂದ ಹೆಲ್ಪ್ ಆಗುತ್ತೆ, ಬಹಳ ಖುಷಿ ಅನ್ಸುತ್ತೆ ನನಗೆ. ಮಾಡಿರಿ, ಯಾರು ಮಾರಾಟ ಆಗಿಲ್ಲ ಹೇಳ್ರಿ, ನಿಮ್ಗೆ ಎಷ್ಟು ಕೇಳಿದಾರ ನನಗೆ ಹೇಳ್ರಿ, ಅದಕ್ಕಿಂತ 5 ರೂಪಾಯಿ ಹೆಚ್ಚಿಗೆ ನಾವು ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ಹೈದರಾಬಾದ್ನವರು, ಬೆಂಗಳೂರದವರು, ಲೋಕಲ್ದವರು ಏನೇ ತಗೊಳ್ತಾರೆ ಸುಮ್ಮನೆ ಇದು ಮಾಡ್ತಾರ. ನೀವೆಲ್ಲರೂ ಗೊತ್ತಿದೆ, ಇವತ್ ನಾಳೆ 700 ರೂಪಾಯಿ ಕೆಜಿ ಮಟನ್ ಆಗಿದೆ. ಹೌದು ಸರ್, ಹೌದು, ಕಟ್ ಮಾಡಕ್ ಹೋಗಿರೋದ್ರೆ ಇವತ್ತು ನಾನು ಕುರಿತುಗಳು ಇರ್ಬೇಕಲ್ಲ. ಹೌದು ಸರ್, ಖಂಡಿತ ಬಹಳ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಾದ್ರೂ ಆಗಿತ್ತಂದ್ರೆ ನನ್ನ ನಂಬರ್ಗೆ ನೀವು ಫೋನ್ ಮಾಡಿ, ನೀವು ಎಲ್ಲೇ ಇಂದ ಫೋನ್ ಮಾಡಿ, ಫೋನ್ದಲ್ಲೇ ನಿಮ್ಗೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಈ ಮಾರಾಟ ಮಾಡೋದ್ ಬಗ್ಗೆ ನೀವು ಚಿಂತನೆ ಮಾಡ್ಬಿಡಿ. ಕುರಿ ಮಾರಾಟಂದ್ರೇನ್ರಿ, ನೀವು ಮಾರ್ತೀವಿ ಅಂತ ಹೇಳಿದ್ರೆ 1/2 ತಾಸಾಗಿ ಮಾರಾಟ ಆಗ್ಬಿಡ್ತದ. ನಮ್ಗೆ ಸ್ವಲ್ಪ ಗೊತ್ತಿರ್ಬೇಕು ಸರ್ ಐಡಿಯಾ ಅಷ್ಟೇ ಅದ್ರದ್ದು. ಓಕೆ ಸರ್, ತುಂಬಾ ಖುಷಿ ಅನ್ಸಿತ್ತು. ನಮಸ್ಕಾರ ಸರ್, ನಮ್ ಪ್ರೀತಿಗೆ ನನ್ಗೆ ಬಹಳ ಪ್ರೀತಿ ಕೊಟ್ರಿ, ತುಂಬಾ ಇದು ಸರ್, ಧನ್ಯವಾದಗಳು ಸರ್. ನೀವು ಕೂಡ ಇಷ್ಟು ಆಸಕ್ತಿ ವಹಿಸಿ ಇದು ಎಲ್ಲ ಮಾಡಕ್ಕೆ ಇಷ್ಟು ಜನರಿಗೆ ಮುಟ್ಟಿಸ್ತಾ ಇದ್ರಲ್ಲ, ನಮ್ಮ ದೇಶದಲ್ಲಿ ಈಗ ನಮ್ಮ ಇವತ್ತಿನ ಶಕ್ತಿಗೆ ನಾವು ಈಗ ಕೊರೋನಾ ಅಂತಿದೆ, ಯಾವ್ದು ಏನು ಬರ್ತಂತ ಯಾರಿಗೂ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಿಮ್ಗೆಲ್ಲ ಯುವಕರಿಗೆ ನಾನು ಕೇಳ್ಕೊಳ್ತೀನಿ ಇಷ್ಟೇ. ನಾನಂತೂ ಈಗ ಹಿರಿಯ ನಾಗರಿಕ, ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, 50, 100 ಎಷ್ಟು ಸಾಧ್ಯ ಆಗುತ್ತೆ ನೀವು ಸುಕುರಿ ಸಾಕಾಣಿಕೆ ಮಾಡಿ ನೋಡಿ, ತಾಳ್ಮೆ ಇರಲಿ. 1 ವರ್ಷದಲ್ಲಿ 2 ವರ್ಷದಲ್ಲಿ ನಿಮ್ಗೆ ನೀವು ಹೇಳ್ತೀರಿ, ಸರ್ ನಾನು ಬಹಳ ಒಳ್ಳೆ ಕೆಲಸ ಆಯ್ತು, ಒಬ್ಬ ನೌಕರಿ ಪಗಾರ ಆರಾಮಾಗಿ ತೆಗೋದು ಮನುಷ್ಯ ಇಚ್ಛೆ ಪಡ್ತೀನಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಎಲ್ಲರಿಗೆ.